ಎಲ್ಲರಿಗೂ ಮೊದಲನೇದು ಎರಡನೇದು ಮೂರನೇದು ಮೂರು ಗ್ರೂಪ್ ಇದೆ. ಐ ಹೋಪ್ ಎಲ್ಲನೂ ನೋಡ್ತೀರಾ ಅಂತ ಗೊತ್ತಿದೆ, ಆದರೂ ಕೂಡ ಇಟ್ಟಿದ್ದೀನಿ. ಸೊ ಒಂದೊಂದು ವಿಚಾರಕ್ಕೆ ಒಂದೊಂದು ಅಂತಾದರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ಬನ್ನಿ, ಮೊದಲನೇದು ಗಣೇಶ ಬ್ಲೆಸ್ಸಿಂಗ್ಸ್ ಏನಿದೆ ಅಂದರೆ, ಸದ್ಯಕ್ಕೆ ನೀವೊಂದು ಪ್ರಯಾಣ ಹೋಗ್ತೀರಾ ಅದು ನಿಮಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡುತ್ತೆ ಅನ್ನೋವಂಥದ್ದು ಇದೆ. ಸೊ ಯಾ, ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಕೂಡ ನಿಮ್ಮ ಕನಸು ಆಯಸ್ಸು ಎರಡು ಹೆಚ್ಚಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೋ ಮೂಡು ಸ್ಪಂದನ ಅವ್ರದ್ದು ಕೇಳಿ ರೀಡಿಂಗ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಶಿವಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ದೇಹ ಸ್ಥಿತಿ ಪರಿಸ್ಥಿತಿ ಮನಸ್ಥಿತಿ ಏನೇ ಇದ್ದರೂ ಒಪ್ಕೊಳ್ಳಿ, ಅಕ್ಸೆಪ್ಟೆನ್ಸ್ ಮೂಡ್ಗೆ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿರಿ ಅನ್ನುವ ಶಿವನ ಪ್ರಸಾದ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚು ಡಿವೈನ್ ಜೊತೆ ಕನೆಕ್ಟ್ ಆಗಿರಿ ಅನ್ನುವಂಥದ್ದು ಇದೆ. ನಿಮ್ಮ ಕ್ರೌನ್ ಚಕ್ರನ ಹೆಚ್ಚು ಆ್ಯಕ್ಟಿವ್ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅಚೀವ್ಮೆಂಟ್ ಬರೋದರಲ್ಲಿ ಇದೆ, ಸಾಕಷ್ಟು ಅಚೀವ್ಮೆಂಟನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಹಸ್ರ ಚಕ್ರದ ಬಗ್ಗೆ ಕೆಲವಷ್ಟು ಮಾಹಿತಿಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಹಸ್ರದಳದ ಪದ್ಮದ ರಚನೆ ಒಂದು ಏನು ಗಿನ್ನಿಸ್ ರೆಕಾರ್ಡ್ ಆಗುವಂಥ ಆ ಥರದ್ದೇನೋ ಇದೆ. ಜೊತೆಗೆ ಸಿದ್ಧಿ ಬುದ್ಧಿ ಸಮೇತ ಗಣೇಶ ಇದ್ದಾರೆ. ಸೊ ಅವರು ನಿಮ್ಮ ಲೈಫಿಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಡ್ತಾರೆ. ಸಾಕಷ್ಟು ಅಚೀವ್ಮೆಂಟ್ ಮಾಡೋದು ಬಾಕಿ ಇದೆ ಇನ್ನು. ಸೊ ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಇನ್ನೋಸೆನ್ಸ್ ಇದೆ, ನಿಮ್ಮ ಮುಗ್ಧ ಭಕ್ತಿ ಶ್ರದ್ಧೆ ಹೀಗೆ ಇರಲಿ ಅನ್ನುವಂಥದ್ದು ಇದೆ. ಸೊ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸೋದನ್ನು ಮರಿಬೇಡಿ, ಕೃತಜ್ಞತೆ ಸಲ್ಲಿಸೋದನ್ನು ಮರಿಬೇಡಿ. ಎಲ್ಲೋ ಒಂದು ಕಡೆ ಕೃತಜ್ಞತೆ ಸಲ್ಲಿಸೋದನ್ನು ಮರಿತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಆಯಸ್ ತೀರಿತ್ತು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಡಿಸಿಷನ್ ಇದೆ. ಸೊ ಡಿಸಿಷನ್ ಒಂದು ಪ್ರಮುಖವಾದ ನಿರ್ಧಾರ ತಗೊಳ್ಬೇಕಾಗಿದೆ ಯಾವುದೋ ಒಂದು ವಿಚಾರದಲ್ಲಿ. ಆ ನಿರ್ಧಾರ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನು ತರುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಕ್ರೌನ್ ಚಕ್ರದ ಜೊತೆ ನೀವು ಆಕ್ಟಿವೇಷನ್ನ ಮಾಡಿಕೊಂಡು ಆಮೇಲೆ ನಿರ್ಧಾರ ತಗೊಳ್ಳಿ. ಇಟ್ ಮೀನ್ಸ್ ಎಲ್ಲ ರೀತಿ ಪಾಸಿಬಿಲಿಟೀಸ್ನು ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು. ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓಕೆ, ಹೋಲ್ನೆಸ್ ಇದೆ. ಸೊ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಹೃದಯಕ್ಕೆ ಇನ್ನೊಂದು ಅವಕಾಶ ಕೊಡಿ. ಸೊ ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡಿ, ಇದು ನಿಮಗೆ ಒಳ್ಳೇದು ಮಾಡುತ್ತೆ. ಸದ್ಯಕ್ಕೆ ನಿಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಇಟ್ಸ್ ಓಕೆ, ಲೆಟ್ ಗೋ ಮಾಡಿ. ಸೊ ಸದ್ಯಕ್ಕೆ ಯೂನಿವರ್ಸಿಗೆ ಸರೆಂಡರ್ ಮಾಡಿ ಅಥವಾ ಗಣೇಶನಿಗೆ ಸರೆಂಡರ್ ಮಾಡಿ ಆರಾಮಾಗಿ ಊಟ ತಿಂಡಿ ನಿದ್ದೆನ ಚೆನ್ನಾಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೆಕೆಂಡ್ ಚಕ್ರಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ಕೆಳ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳು ಕಾಣಿಸ್ತಾ ಇದ್ದರೆ ಹಾರ್ಮೋನಿ ಚಕ್ರ ಎರಡನೇ ಚಕ್ರನ ನೀವು ಹೆಚ್ಚು ಆ್ಯಕ್ಟಿವ್ ಮಾಡ್ಕೊಳ್ಳಿ. ಚಕ್ರ ಮೆಡಿಟೇಷನ್ ಮ್ಯೂಸಿಕ್ ತುಂಬಾ ಸಿಗುತ್ತೆ, ಅದನ್ನು ಕೇಳಿ. ಅದರಿಂದ ಕೂಡ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫುಲ್ಫಿಲ್ಮೆಂಟ್ ಇದೆ, ನೀವೇನೇ ಅಂದ್ಕೊಂಡಿದ್ರು ಕೂಡ ಖಂಡಿತ ಫುಲ್ಫಿಲ್ ಆಗುತ್ತೆ. ಎಸ್ಪೆಷಲಿ ಮಗುಗೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ಈಡೇರುತ್ತೆ. ಈ ಗೌರಿ ಹಬ್ಬದೊಳಗೆ ಮುದ್ದಾದ ಮಗು ಬರುತ್ತೆ, ತುಂಬ ಮುದ್ದಾಗಿ ಕ್ಯೂಟ್ ಕ್ಯೂಟಾಗಿ ಇರೋಂಥ ಪಾಪ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸೊ ಈ ಮಧ್ಯದ ಉಂಗುರದ ಬೆರಳಿಗೆ ಒಂದು ಉಂಗುರನ, ನಿಮ್ಮ ರಾಶಿ ಉಂಗುರನ ಹಾಕ್ಕೊಳ್ಳೋದ್ರಿಂದ ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಗಣೇಶ ಚೆಕ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಲಿಸ್ಟ್ ಕೊಟ್ಬಿಟ್ಟಿದ್ದೀರಾ ಗಣೇಶನಿಗೆ, ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ನಿಮ್ಮವ್ರಿಗೂ ತಲುಪಿಸ್ಬೇಕು ಅನ್ನುವಂಥದ್ದು ಗಣೇಶನಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಒನ್ ಬೈ ಒನ್ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ತುಂಬ ಹೆವಿ ಎನರ್ಜಿ ಇರುವಂಥ ವೀಕ್ ಇದು ನಿಮಗೆ ಅಂತ ಅನಿಸುತ್ತೆ.
ಸೊ ನಿಮ್ಮ ಒಂದು ಮಿಡಲ್ ಫಿಂಗರ್ ಏನಿ ಅಂದರೆ ಥಂಬ್ ಫಿಂಗರ್ಗೂ ಕೂಡ ಒಂದು ರಿಂಗನ್ನು ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ರಿಂಗಿಗೆ ಸಂಬಂಧಪಟ್ಟಂಗೆ ಇದೆ, ತೋರೋ ಬೆರಳಿಗೊಂದು ಇದಕ್ಕೊಂದು. ಸೊ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಬೆರಳಿಗೆ ಹಾಕ್ಕೊಳ್ಳೋಕೆ ಹೇಳ್ತಾರೋ ಆಯಾ ಬೆರಳಿಗೆ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಭರತನಾಟ್ಯಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಯಶಸ್ಸು ಅಥವಾ ಭರತನಾಟ್ಯ ವ್ಯಕ್ತಿ ಕಲಾವಿದೆಗೆ ಸಂಬಂಧಪಟ್ಟಂಗೆ ಕೆಲವು ಮಾಹಿತಿಗಳು ನಮಗೆ ನೋಡಲಿಕ್ಕೆ ಕೇಳಲಿಕ್ಕೆ ಸಿಗಬಹುದು. ಜೊತೆಗೆ ಏನೋ ಒಂದು ತೊಂದರೆ ಏನು ಮಾಡ್ತಾ ಇದ್ರು ನಿಮ್ಮ ಆರ್ಟ್ ಕಲ್ಚರ್ ಅಥವಾ ಡ್ಯಾನ್ಸಿಗೆ ಸಂಬಂಧಪಟ್ಟಂಗೆ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆ ಮಾಡ್ತಾ ಇದ್ರು ಆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮ ವೈಯಕ್ತಿಕ ವಿಚಾರಕ್ಕಿಂತ ಹೊರತಾಗಿ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಅಥವಾ ನಿಮ್ಮ ಹಾಬೀಸ್ ವಿಚಾರದಲ್ಲಿ ಏನು ಸಮಸ್ಯೆ ಮಾಡ್ತಾ ಇದ್ರು ದುಷ್ಟಶಕ್ತಿಗಳು ಅಥವಾ ದುಷ್ಟ ಜನರು ಅವರನ್ನು ನಿಗ್ರಹ ಮಾಡಲಿಕ್ಕೆ ಸಾಕ್ಷಾತ್ ಪರಶಿವನೇ ಇಲ್ಲಿ ನೃತ್ಯ ತಾಂಡವ ಮಾಡ್ತಾರೆ. ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ತಾಂಡವ ಗಣಪತಿ ಅಥವಾ ನೃತ್ಯ ಗಣಪತಿಯ ನಾಮಸ್ಮರಣೆ ಅಥವಾ ಭಜನೆ ಮಾಡಿ ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜಸ್ಟ್ ಮುಂದುವರಿಸ್ಕೊಂಡು ಹೋಗಿ, ಹೀಗೆಲ್ಲ ಅಳಕ್ಬಾರ್ದು, ಅಂಜಬಾರ್ದು, ನಿಮ್ಮ ಬಯಕೆ ಎಲ್ಲ ಈಡೇರುತ್ತೆ ಅನ್ನುವಂಥದ್ದು ಇದೆ. 5 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 5 ದಿಸ್ತೊಳಗೆ ಏನೋ ಒಂದು ತುಂಬ ಹೆವಿ ಎನರ್ಜಿ ಫ್ಲೋ ಆಗಬಹುದು ಅಥವಾ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ನೀವು ಅಂದ್ಕೊಂಡಿರೋದು ಈಡೇರಬಹುದು. 5 ತಾರೀಕು ನಿಮ್ಮದಾಗಿರ್ಬೋದು ಅಥವಾ 5ನೇ ತಿಂಗಳಾಗಿರ್ಬೋದು ಅಥವಾ 5 ಗಂಟೆಗಾಗಬಹುದು. ಒಟ್ಟಿನಲ್ಲಿ 5 ತುಂಬ ಇಂಪಾರ್ಟೆಂಟ್ ಇದೆ. ಸೊ ಯೂನಿವರ್ಸಲ್ ಗೈಡೆನ್ಸ್, ಬ್ರಹ್ಮ ವಿಷ್ಣು ಶಿವ 3 ಜನ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಗಣೇಶನಿಗೆ. ಸೊ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೆಚ್ಚು ಒಳಿತಾಗೋದ್ರಲ್ಲಿ ಇದೆ. ಹೆಚ್ಚು ವಾಸ್ತವದಲ್ಲಿ ಇರಿ, ಪಾದನ ನೆಲದ ಮೇಲೆ ಊರಿ ಅನ್ನುವಂಥದ್ದು ಕೂಡ ಇದೆ, ಸ್ವಲ್ಪ ಬರೀ ಕಾಲಲ್ಲಿ. ಸೊ ಗಣೇಶ ಎಲ್ಲರ ಗೈಡೆನ್ಸ್ ತಗೊಂಡು ನಿಮ್ಮ ಜೀವಕ್ಕೆ ಗೈಡೆನ್ಸ್ ಕೊಡೋಕ್ಕೆ ಬರ್ತಿದ್ದಾರೆ. ಸೊ ಗಣೇಶನಿಗೆ ತುಂಬ ದುಃಖ ಆಗಿದೆ. ನಿಮ್ಮ ಸಮಸ್ಯೆ ಬಗೆಹರಿಸಿ ಹರಿಸಿ ಗಣೇಶನಿಗೆ ದುಃಖ ಆಗಿದೆಯೋ ಅಥವಾ ನಿಮ್ಮ ಈ ಪರಿಸ್ಥಿತಿ ನೋಡಿ ಗಣೇಶನಿಗೆ ದುಃಖ ಆಗಿದೆಯೋ ಅಥವಾ ಬ್ರಹ್ಮ ಹೀಗೆಲ್ಲ ಸೃಷ್ಟಿ ಮಾಡಿಬಿಟ್ಟಿದಾರಲ್ಲ ಅಂತ ಬ್ರಹ್ಮನ್ನ ನೋಡಿ ದುಃಖ ಆಗ್ತಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೃಷ್ಟಿಕರ್ತ ಮತ್ತು ಗಣೇಶ ಇಬ್ಬರೂ ನಿಮಗೆ ಸಹಾಯ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ವಿಶೇಷವಾದ ಒಂದು ನದಿಗೆ ಸಂಬಂಧಪಟ್ಟಂಗೆ ಉದ್ಭವ ಆಗತ್ತೆ, ವಿಶೇಷವಾದ ನದಿ ಒಂದು ನೋಡಲಿಕ್ಕೆ ಸಿಗುತ್ತೆ ಆದಷ್ಟು ಬೇಗ ನಮಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಣೇಶ ಶುದ್ಧೀಕರಿಸ್ಕೊಳ್ಳಿ, ಶುದ್ಧವಾಗಿ ಇಟ್ಕೊಳ್ಳಿ ನಿಮ್ಮ ಕೈಗಳನ್ನ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಮನೇನಾಗಿರಲಿ ನೀವಾಗಿರಲಿ ಶುದ್ಧವಾಗಿರಿ, ಎಸ್ಪೆಷಲಿ ನಿಮ್ಮ ಕೈಗಳನ್ನ ಶುದ್ಧವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನನ್ನ ಕೈ ತುಂಬ ಗಲೀಜಾಗಿದೆ, ತುಂಬ ಶುದ್ಧವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದಿದೆ. ಸೊ ಗೈಡೆನ್ಸ್ ಇದೆ, ಪ್ರೊಟೆಕ್ಷನ್ ಇದೆ, ಫುಲ್ಫಿಲ್ಮೆಂಟ್ ಇದೆ. ಎಂಜಾಯ್ ದ ವೀಕ್. ಓಕೆ, 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ತಿಂದರೆ ಆಯಿತು, ಬೇರೇನು ಬೇಡ ನಿಮಗೆ, ತಿಟ್ಟೋದಷ್ಟೇ ಚಿಂತೆ ನಿಮಗೆ. ತಿನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡಿ ಪ್ರೆಗ್ನೆನ್ಸಿ ಲೈಫನ್ನು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಹೆಚ್ಚು ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಯಾರೋ ನೀವು ಭೇಟಿ ಮಾಡೋರಿದ್ದೀರಾ, ಒಂದು ವಿದ್ವಾನ್ ರೀತಿಲಿ ನಿಮ್ಮ ಸಂಗೀತ ಮುಂದುವರಿಯೋದ್ರಲ್ಲಿ ಇದೆ. ಯಾರೋ ನಿಮಗೆ ಕಾಲಿಗೆ ಸಂಬಂಧಪಟ್ಟಂಗೆ ಗಿಫ್ಟ್ ಕೂಡ ತಂದುಕೊಡ್ತಾರೆ. ಅಂದರೆ ಕಾಲು ಗೆಜ್ಜೆ ಇರಬಹುದು, ಖಡ್ಗ ಇರಬಹುದು, ಆ ಥರದ್ದು ನಿಮಗೇನೋ ಗಿಫ್ಟ್ ಬರೋದ್ರಲ್ಲಿ ಇದೆ. ಕೆಲವ್ರಿಗೆ ನಿಮ್ಮ ಕಾಲು ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಕೆಲವ್ರಿಗೆ ವೀಣೆ ಕೂಡ ಗಿಫ್ಟ್ ಬರುತ್ತೆ, ಇನ್ನು ಕೆಲವ್ರಿಗೆ ಬಳೆ ಕೂಡ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಸೊ ಸಾಕಷ್ಟು ದುಡ್ಡು ಬರೋದ್ರಲ್ಲಿ ಇದೆ, ಯೋಚನೆ ಮಾಡಬೇಡಿ, ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡು ಬರೋದ್ರಿಂದ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇದೆ. ದಾಳಿಂಬೆ ಸಮರ್ಪಣೆ ಮಾಡಿ ಅನ್ನುವಂಥದ್ದು, ಅಥವಾ ಹೆಚ್ಚಾಗಿ ದಾಳಿಂಬೆ ತಿನ್ನಿ ಅನ್ನುವಂಥದ್ದು ಕೂಡ ಇದೆ, ಅಥವಾ ದಾಳಿಂಬೆ ಬೆಳೆನ ಬೆಳೀರಿ ಅನ್ನುವಂಥದ್ದು. ಸೊ ಬಿಲಾಂಗಿಂಗ್, ನಿಮ್ಮ ಜೀವನಕ್ಕೆ 41 ದಿನಗಳ ಒಳಗೆ ಒಂದು ವಿಶೇಷವಾದ ವ್ಯಕ್ತಿ ಜೊತೆ ನೀವು ಊರು ಬಿಟ್ಟು ಹೋಗ್ತೀರಾ ಅಂತ ಇದೆ. ಯಾವ ಊರು ಬಿಟ್ಟು ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ ಗೊತ್ತಿಲ್ಲ. ಸೊ ಐ ಹೋಪ್ ಮದುವೆ ಆಗಿ ಚೆನ್ನಾಗಿರಿ, ಅಥವಾ ನಿಮಗೆ ಟ್ರಾನ್ಸ್ಫರ್ ಸಿಗ್ಬೋದು, ಅಥವಾ ಬೇರೆ ಊರಿಗೆ ನೀವು ಶಿಫ್ಟ್ ಆಗ್ಬೋದು ಬೇರೆ ಮನೆಗೆ, ಅಥವಾ ನಿಮ್ಮ ಪಾರ್ಟ್ನರ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು.
ಆ ಥರ ಇದೆ. ಸೊ ಗಣೇಶನ ಆಶೀರ್ವಾದ ಇದೆ. ಎಲ್ಲೋ ಬೇರೆ ಕಡೆ ಗಮನ ಕೊಟ್ಕೊಂಡು ಗಾಡಿ ಓಡಿಸ್ಬೇಡಿ, ಸೊ ಸರಿಯಾದ ರೀತಿಲಿ ರೋಡ್ ಮೇಲೆ ಗಮನ ಇಟ್ಟು ಗಾಡಿನ ಓಡಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೆ ಏನು ತಲೆಗೆಡಿಸ್ಕೊಳ್ಳೋದೆ ಬೇಡ. ಸೊ ಇಲ್ಲಿ ಸಪ್ತಮುಖಿ ಗಣೇಶ ಇದ್ದಾರೆ. ಸಪ್ತಮುಖಿ ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇವತ್ತು ಷಷ್ಠಿ ಇದೆ. ಷಷ್ಠಿ ಕೂಡ ನಿಮ್ಮ ಜೀವನಕ್ಕೆ ಹೆಚ್ಚಿನ ಸಾರಿ ಷಷ್ಠಿ ಅಲ್ಲ ಕವಡಿ ಇದೆ, ನಿಮ್ಮ ಜೀವನಕ್ಕೆ ಹೆಚ್ಚಿನ ಅನುಕೂಲನ ತಂದುಕೊಡೋದ್ರಲ್ಲಿ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸೊ ಮತ್ತೊಮ್ಮೆ ಓಂ ಗ್ಲೋಂ ಗಂ ಗಣಪತಯೇ ನಮಃ. ಅದ್ರ ಜೊತೆಗೆ ಸೊ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ. ಗೈಡೆನ್ಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಪಾಸಿಟಿವ್ ಔಟ್ಲುಕ್ ನಿಮಗೆ ಸಿಗುತ್ತೆ. ಸೊ ದಿಸ್ ಈಸ್ ದ ಅಲ್ಟಿಮೇಟ್ ರಿಸಲ್ಟ್ ಆಫ್ ಯುವರ್ ಪ್ರೇಯರ್ಸ್. ಸೊ ಡೋಂಟ್ ಫರ್ಗೆಟ್ ಟು ಪ್ರೇ. ಓಕೆ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನಿಭವಂತು. ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.